ನಿಮಗೆಲ್ಲರಿಗೂ ಸ್ವಾಗತ. ನಾನು ಮೀಠಿ, ಹಾಗೆ ನಾನು ಅನುರಾಗ್. ಕಿಶೋರರ ಮಾತುಗಳು ಇದು ನಮ್ಮ ಹೊಸ ಗೇಮ್ ಶೋ. ಇದರಲ್ಲಿ ನಾವು ಕಿಶೋರ ಕಿಶೋರಿಯರು ಸೇರಿಕೊಂಡು ನಮ್ಮ ಮಾತುಗಳನ್ನು ಹೊರಹಾಕುತ್ತೇವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ನಾಚಿಕೆ ಪಡೋದಿಲ್ಲ. ಅರ್ಥ ಮಾಡ್ಕೋತೀವಿ, ಅರ್ಥ ಮಾಡಿಸ್ತೀವಿ, ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋಣ. ಕೆಲವು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲೇ ಹುಟ್ಟಿ ಮನಸ್ಸಿನಲ್ಲೇ ಉಳಿದು ಹೋಗುತ್ತವೆ. ಕೆಲವು ಪ್ರಶ್ನೆಗಳು, ಕೆಲವು ಬೇಸರಗಳು ಹಾಗೂ ಕೆಲವು ಸಂಕಷ್ಟಗಳು, ಇವನ್ನು ನಾವು ಹೇಳಲು ಹಾಗೂ ಕೇಳಲು ಹಿಂಜರಿಯುತ್ತೇವೆ. ಆದರೆ ಎಲ್ಲಿಯವರೆಗೂ ತಿಳಿಯುವುದಿಲ್ಲವೋ ಕಿಶೋರರ ಮಾತು ಹೇಗೆ ಸಿಗುವುದು ಉತ್ತರದ ಸೇತು, ಅದಕ್ಕಾಗಿಯೇ ಪ್ರಸ್ತುತಪಡಿಸುತ್ತಿದ್ದೇವೆ ಸತ್ಯದ ಪೆಟ್ಟಿಗೆ. ಇಲ್ಲಿಗೆ ಕಿಶೋರ ಕಿಶೋರಿಯರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ, ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ನೀವ್ ಹೇಳ್ಬೇಕಾಗಿರೋದಿಷ್ಟೇ, ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅಂತ. ಹಾಗಾದರೆ ನಮ್ಮ ಪ್ಯಾನೆಲ್ ನ ಅತಿಥಿಗಳನ್ನು ಸ್ವಾಗತ ಮಾಡಿ. ಡಾಕ್ಟರ್ ಸ್ನೇಹ, ಹಾಗೆ ನಮ್ಮ ANM ಅಕ್ಕ ಸುಚಿತ್ರ ಅವರನ್ನು. ಈಗ ಸ್ವಾಗತಿಸೋಣ ನಮ್ಮ ಮೊದಲ ಸ್ಪರ್ಧಿ ಗೋಪಾಲ್. ಹಾಗೆ ಎರಡನೇ ಸ್ಪರ್ಧಿ ಸೋಮು. ಹಾಗೆ ಇವತ್ತು ಸತ್ಯದ ಪೆಟ್ಟಿಗೆಗೆ ಯಾರು ಬಂದಿದ್ದಾರೆ ನೋಡೋಣ. ನಾನು 15 ವರ್ಷದವನು. ನನ್ನ ಹೆಸರನ್ನ ಗೌಪ್ಯವಾಗಿಡಲು ಬಯಸ್ತೀನಿ. ನನ್ನ ಕಷ್ಟ ಏನು ಅಂದ್ರೆ, ನನ್ನ ಹತ್ತಿರದ ಸ್ನೇಹಿತರಿಗೆಲ್ಲ ಮೀಸೆ ಬೆಳೆದಿದೆ, ಜೊತೆಗೆ ಅವರ ಧ್ವನಿ ಕೂಡ ದೊಡ್ಡದಾಗಿದೆ. ನಾನು ಅವರ ಜೊತೆಲಿ ಸ್ಕೂಲ್ನಲ್ಲಿ ಇದ್ದಾಗ ಅವರೆಲ್ಲ ನನ್ನ ಹುಡುಗಿ ಅಂತ ರೇಗಿಸ್ತಾರೆ. ಇದರಿಂದ ನನಗೆ ಬಹಳ ಬೇಸರ ಆಗುತ್ತೆ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗೋದನ್ನ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಮನೇಲೇ ಇರ್ತೀನಿ. ಅದಕ್ಕೆ ನನಗೆ ತುಂಬ ದುಃಖ ಆಗುತ್ತೆ. ಈಗ ನೀವೆಲ್ಲ ಕೇಳಿದ ಹಾಗೆ ಇವನ ಸ್ನೇಹಿತರು ಇವನನ್ನ ರೇಗಿಸ್ತಾರೆ, ಇವನನ್ನ ಗೇಲಿ ಮಾಡ್ತಾರೆ. ಯಾಕೆ ಅಂದ್ರೆ ಇವರ ಶರೀರ ಇನ್ನೂ ಪೂರ್ತಿಯಾಗಿ ವಿಕಾಸ ಆಗಿಲ್ಲ. ಈಗ ನೀವೆಲ್ಲ ಒಂದ್ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಈಗಿರೋ ವಯಸ್ಸಿನಲ್ಲಿ ನಿಮ್ಮ ಶರೀರ ಬದಲಾಗ್ತಾ ಇರುತ್ತೆ. ನಿಮ್ಮ ಶರೀರದಲ್ಲಿ, ನಿಮ್ಮ ಹಾರ್ಮೋನ್ಸ್ ಅಲ್ಲಿ ಬದಲಾವಣೆ ಆಗ್ತಿರುತ್ತೆ. ಇದನ್ನೇ ಹೇಳೋದು ಪ್ಯೂಬರ್ಟಿ ಅಂದ್ರೆ ಯೌವನ ಅಂತ. ಸಾಮಾನ್ಯವಾಗಿ 10 ವರ್ಷದ ವಯಸ್ಸಿನಿಂದ ಹುಡುಗರ ಶರೀರದ ಎತ್ತರ, ತೂಕ ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚು ಕಮ್ಮಿ 11.5 ವರ್ಷದ ವಯಸ್ಸಿನಲ್ಲಿ ಇವರ ಹಾರ್ಮೋನ್ಗಳಲ್ಲಿ ಬದಲಾವಣೆ, ಇವರ ಮರ್ಮಾಂಗಗಳಲ್ಲಿ ಬದಲಾವಣೆ, ಮುಖ ಹಾಗೂ ಶರೀರದ ಕೂದಲುಗಳಲ್ಲಿ ಬದಲಾವಣೆ ಚಿಹ್ನೆಗಳು ಕಾಣಿಸುತ್ತೆ. ಆದ್ರೆ ಈ ಬದಲಾವಣೆಗಳು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಅದಕ್ಕೆ ಯಾರನ್ನಾದ್ರೂ ರೇಗಿಸೋದು ಅಥವಾ ಗಾಬರಿ ಆಗೋದು ಇದೆಲ್ಲ ಸರಿಯಲ್ಲ. ಇಂದು ನಾವು ಪ್ಯೂಬರ್ಟಿ ಅಂದರೆ ಯೌವನದ ಬಗ್ಗೆ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ಇದ್ರಲ್ಲಿ ನೀವು ಹೇಳ್ಬೇಕಾಗಿದ್ ಯಾವ್ದು ಸರಿ ಮತ್ತೆ ಯಾವ್ದು ಸರಿಯಲ್ಲ ಅಂತ. ಕಿಶೋರ ಕಿಶೋರಿಯರು ಬದಲಾಗೋ ಶರೀರದೊಂದಿಗೆ ಬದಲಾಗೋ ಭಾವನೆಗಳನ್ನು ದಾಟಬೇಕಾಗತ್ತಾ? ಅವರ ಕೋಪ, ತಾಪ, ಚಡಪಡಿಕೆ ಇವುಗಳು ಇದಕ್ ಸಂಬಂಧಿಸಿದ್ದ? ಸರಿ, ಸರಿಯಾದ. ಶರೀರ ಬದಲಾಗೋ ಹಾಗೆ ಭಾವನೆಗಳೂ ಬದಲಾಗುತ್ತೆ. ಆಗ ಬೇಕಾಗಿರೋದು ಒಳ್ಳೆ ಸ್ನೇಹಿತರು, ಅರ್ಥ ಮಾಡಿಸೋ ಸಹಪಾಠಿಗಳು ಹಾಗೂ ಮನೆಯವರು. ಈಗ ಎರಡನೇ ಪ್ರಶ್ನೆ ಕೇಳ್ತಾರೆ ಅನುರಾಗ್. ಎರಡನೇ ಪ್ರಶ್ನೆ ಏನೆಂದರೆ, ಬಹಳ ಹುಡುಗರು ಬೇಸರಿಸಿಕೊಳ್ಳುತ್ತಾರೆ ತಮ್ಮ ಎತ್ತರ ಚಿಕ್ಕದಾಗಿದೆ ಅಂತ. ಹಾಗಾದ್ರೆ ಅವರ ಎತ್ತರ ಹೆಚ್ಚಾಗಲ್ವಾ, ಅವರ ಶರೀರ ವಿಕಾಸ ಆಗಲ್ವಾ? ಸರಿ, ಇದು ತಪ್ಪಾದ ಉತ್ತರ. ನಿಮ್ಮ ಶರೀರದ ಎತ್ತರ, ಅದು ಬೆಳೆಯೋದು, ಇದು ನಿಮ್ಮ ತಂದೆ ತಾಯಿಯರ ಮೇಲೂ ಅವಲಂಬಿಸಿರುತ್ತೆ, ಅವರು ಯಾಕೆ ಕಡಿಮೆ ಎತ್ತರ ಇದ್ದಾರೆ ಅಂತ. ಅದರ ಜೊತೆಯಲ್ಲಿ ಸರಿಯಾದ ವ್ಯಾಯಾಮ, ಒಳ್ಳೆ ಊಟ ತಿಂಡಿ ಇದು ಮುಖ್ಯವಾಗಿರುತ್ತೆ. ಹಾಗಾದ್ರೆ ನಮ್ಮ ಎತ್ತರ ಹೆಚ್ಚಾಗುತ್ತಾ, ನಿಜವಾಗ್ಲೂ ಶರೀರ ವಿಕಾಸ ಆಗುತ್ತಾ? ಖಂಡಿತ. ನೀವು ಸರಿಯಾಗಿ ವ್ಯಾಯಾಮ ಮಾಡಿದ್ರೆ, ಒಳ್ಳೆ ಪೌಷ್ಟಿಕವಾದ ಆಹಾರ ತಗೊಂಡ್ರೆ ನಿಮ್ಮ ಶರೀರದ ವಿಕಾಸ ಸಲೀಸಾಗಿ ಆಗುತ್ತೆ. ಇದರ ಜೊತೆಯಲ್ಲಿ ಈ ವಯಸ್ಸಿನಲ್ಲಿ ಯುವಕರಿಗೆ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಕೂಡ ಚೆನ್ನಾಗಿ ತಗೊಳ್ಬೇಕಾಗುತ್ತೆ. ಈಗ ನಮ್ಮ ಮೂರನೆಯ ಹಾಗೂ ಕೊನೆಯ ಪ್ರಶ್ನೆ, ಇದನ್ನು ಕೇಳುತ್ತಾರೆ ಡಾಕ್ಟರ್ ಸ್ನೇಹ. ನಿಮ್ಮ ಮನಸ್ಸಿನ ಮಾತುಗಳನ್ನ ನಿಮ್ಮ ಮನಸ್ಸಿನ ಒಳಗೇನೆ ಇಟ್ಕೋಬೇಕು, ಅದನ್ನ ಯಾರಿಗೂ ಹೇಳಲೇಬಾರದು. ಯಾಕಂದ್ರೆ ಹೇಳೋದ್ರಿಂದ, ಜನಗಳಿಗೆ ತಿಳಿಸೋದ್ರಿಂದ ಜನ ನಿಮ್ಮನ್ನ ಬಲಹೀನ ಅನ್ಕೋತಾರೆ, ಸರಿನಾ ಅಲ್ವಾ? ಸರಿ. ತಪ್ಪು.
ಕಿಶೋರಾವಸ್ಥೆಯಲ್ಲಿ ಯಾವಾಗ್ಲೂ ಈ ಮಾತು ಕಸಿವಿಸಿ ಮಾಡುತ್ತೆ. ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆ ಹೇಳುತ್ತೆ, ಅದು ಕಸಿವಿಸಿ ಮಾಡ್ತಾನೇ ಇರುತ್ತೆ. ಯಾರಿಗೆ ಹೇಳದು, ಯಾರ ಹತ್ರ ಹೇಳಬಾರ್ದು, ಇವ್ರು ನನ್ನ ರೇಗಿಸೋದಿಲ್ವಾ, ಏನ್ ಇವ್ರು ನನ್ನ ಗೇಲಿ ಮಾಡ್ತಾರಾ. ಆದ್ರೆ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ಹೇಳಬೇಕಾಗುತ್ತೆ, ಇದರಿಂದ ಸರಿಯಾದ ಉತ್ತರ ಅಥವಾ ಸಲಹೆ ಸಿಗುತ್ತೆ. ಹಾಗೂ ಈ ಮಾತು ಬಹಳ ಮುಖ್ಯವಾದ್ದು. ಅವ್ರು ನಿಮ್ಮ ಮನೇಲಿ ದೊಡ್ಡವರಾಗಿರಬಹುದು, ಯಾರೋ ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಟೀಚರ್. ಈಗ ನಮ್ಮ ಇಂದಿನ ವಿಜಯಶಾಲಿ ಗೋಪಾಲ್. ಕಿಶೋರನ ಮಾತು ಇದು ಒಂದು ವಿಭಿನ್ನವಾದ ಗೇಮ್ ಶೋ. ಇದು ನಮ್ಮಂತ ಕಿಶೋರ ಕಿಶೋರಿಯರಿಗೆ ಮಾತ್ರ. ನಿಮ್ಮ ಮನೆಯಲ್ಲಿ ಯಾರಾದರೂ ಬೇಸರದಲ್ಲಿದ್ದರೆ ಅಥವಾ ಕುಗ್ಗಿದರೆ ಇದರಲ್ಲಿ ಭಾಗವಹಿಸಿ. ನಾವು ಪ್ರತಿ ಕಿಶೋರರು ಈ ಆಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಯಸ್ತೀವಿ. ಹಾಗಾದ್ರೆ ಸತ್ಯದ ಪೆಟ್ಟಿಗೆ ನಿಮಗಾಗಿ ಕಾಯ್ತಾ ಇರುತ್ತೆ. ನಿಮ್ಮ ಮನಸ್ಸಿನ ಎಲ್ಲ ಶಂಕೆಯನ್ನು ದೂರ ಮಾಡಿ, ಹಿಂಜರಿಬೇಡಿ, ನಾವು ನಿಮ್ಮ ರಹಸ್ಯವನ್ನು ಕಾಪಾಡ್ತೀವಿ. ಇದು ನಿಮ್ಮ ಮಾತುಗಳನ್ನು ತಲುಪಿಸಕ್ಕೆ ಒಂದು ಮಾರ್ಗ ಅಷ್ಟೇ. ಬೇಸರ ಬೇಡ, ಸುಮ್ಮನೆ ಕೂತು ಯಾವಾಗಲೂ ಕೇಳುತ್ತಾ ಇರಿ ಕಿಶೋರ ಮಾತು.